नमस्कार अमोघ न्यूज के स्वागत नानु स्मिता ओंबड्समन नरेगा योजना कामगारी परिशीलने वे एकाएक गुंपंदु हल्ले गायगोळिसिरुव घटने चिंतामणिय पेद्दूरु ग्राम पंचायती व्याप्तिया कोत्तपल्ली ग्रामदल्ली नडेदिदे। चिंतामणि तालूकिन पेद्दूरु ग्राम पंचायती व्याप्तियल्लि नरेगा योजनेयडि हलवु अक्रमगळु नडेदिद्दवु एंदु सार्वजनिकरु नीडिद दूरिन मेरेगे ओंबड्समन्गळु पेद्दूरु ग्राम पंचायती व्याप्तिय कोत्तपल्ली ग्रामद बळि कामगारिगळन्नु परिशीलनेगे बंदिद्द वेळे कोत्तपल्ली ग्रामद केल व्यक्तिगळु वीक्षणेगे होगिद्द संदर्भदल्लि स्थळदल्ले इद्द शिवरेड्डि नागराज रेड्डि प्रशांत एंबुवरु अवाच्य शब्दगळिंद निंदिसि हल्ले माडिद्दारु एंदु शिवरेड्डि नागराज रेड्डी मेंबर इंचार्जी शिवरेड्डी अंत नरेगदल्ली कंप्लेंट पेद्दूर पंचायती कड़ी कंप्लेंट को नमू कंप्लेंट संबंध इला नावेन एनकोरी होगी हादर नम जीव बेदरक हाक पंचायती कड़ी कटद्व निमूर हिं नरेगा खात्री बंद बिल्कुल निम्दादे अंतर ना अद्कोगी एनकोरी अल नमूर ग्रामदल आगे अद्कि ना होगी ऐनो नमदू यूदी अंत अदे दौर्जन्यी और देश उद्देशपूर्वकड़ी वड़दी नम अधिकारी पंचायती बिल कलेक्टर बिल आफीस यारू ना जन आफीसर बंद सर ग ಗಾಯಾಳುಗಳು ಆರೋಪಿಸಿದ್ದಾರೆ। ಇನ್ನು ಗಾಯಾಳುಗಳು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಘಟನೆ ಸಂಭವಿಸಿ 5-6 ಗಂಟೆಯಾದರೂ ಗಾಯಾಳುಗಳನ್ನ ಭೇಟಿ ಮಾಡಿ ವರದಿ ಪಡೆಯದ ಪೊಲೀಸರ ವಿರುದ್ಧ ಗಾಯಾಳುಗಳು ಗರಂ ಆಗಿದ್ದಾರೆ। ಗಾಯಾಳುಗಳಾದ ಬಾಲರಾಜು ನಾಗರತ್ನ ಮಂಜುಳಾರವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶಾಸಕರಾದ ಜೆಕೆ ಕೃಷ್ಣರೆಡ್ಡಿರವರು ಗಾಯಾಳುಗಳಾದ ಬಾಲರಾಜ್ ನಾಗರತ್ನ ಮಂಜುಳಾರವರ ಯೋಗಕ್ಷೇಮ ವಿಚಾರಿಸಿ ಕಾನೂನಿನ ರೀತಿಯಲ್ಲಿ ನಿಮಗೆ ನ್ಯಾಯ ದೊರಕಿಸಿ ಕೊಡುತ್ತೇನೆ ಎಂದು ಭರವಸೆ ನೀಡಿದರು। ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ। ಅದೊಂದು ಸಭೆಯಲ್ಲಿ ಸಚಿವರೊಬ್ಬರು ಅದೊಂದು ಸಮುದಾಯದ ಓಲೈಕೆ ಮಾಡಲು ಹೋಗಿ ಆ ಜಿಲ್ಲೆಯ ದಲಿತ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ। ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಪೀಕಲಾಟಕ್ಕೆ ಸಿಲುಕಿದ್ದಾರೆ। ಹಾಗಾದ್ರೆ ಆ ಸಚಿವ ಯಾರು ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ। ನಮಗೆಲ್ಲ ಗೊತ್ತಿದೆ ಸಾವಿರಾರು ವರ್ಷಗಳ ಪರಂಪರೆ ನಮ್ಮ ಹಿಂದೂ ಧರ್ಮಕ್ಕಿದೆ, ಆದರೆ ಬೌದ್ಧ ಧರ್ಮ ಬಂದ ಬೇರೆ ಬೇರೆ ದೇಶಗಳೆಲ್ಲ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು, ಚೈನಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಜಪಾನ್ ಇರ್ಬೋದು। ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೌದ್ಧ ಧರ್ಮ ಅಪಾಯಕಾರಿಯನ್ನ ಪದಬಳಕೆ ಮಾಡಿರತಕ್ಕಂತದ್ದು ನಮ್ಮ ಕ್ಷೇತ್ರದ ಎಂಎಲ್ಎ ಮತ್ತು ಆರೋಗ್ಯ ಮತ್ತು ವೈದ್ಯಕೀಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು। ಹೀಗೆ ಸಚಿವರ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಜ್ಜಾಗುತ್ತಿರುವ ದಲಿತ ಸಂಘಟನೆಗಳು, ನಾನು ಹೇಳಿದ್ದೆ ಬೇರೆ, ಸುದ್ದಿ ಹಬ್ಬಿರೋದೇ ಬೇರೆ ಎಂದು ಸ್ಪಷ್ಟೀಕರಣ ನೀಡುತ್ತಿರುವ ಸಚಿವ, ಈ ಎಲ್ಲ ಬೆಳವಣಿಗೆಗಳು ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ। ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಖಾತೆ ಹೊಂದಿರುವ ಚಿಕ್ಕಬಳ್ಳಾಪುರದ ಶಾಸಕರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬ್ರಾಹ್ಮಣರ ಸಂಘದ ವತಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರ ಮತಗಳ ಓಲೈಕೆ ಮಾಡುವ ಬರದಲ್ಲಿ ಬೌದ್ಧ ಧರ್ಮದ ವಿರುದ್ಧ ಮಾತನಾಡಿ ಅದೊಂದು ಮಾತಿಗೆ ಆ ಜಿಲ್ಲೆಯ ದಲಿತ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ। ಹಾಗಾದರೆ ಸಚಿವ ಸುಧಾಕರ್ ಮಾತನಾಡಿದ ಆ ಮಾತು ಯಾವುದು? ಅವರ ಬಾಯಿಂದಲೇ ಕೇಳೋಣ। ಹಾಗಾಗಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮ ಇವತ್ತು ಏನಾದರೂ ಉಳಿದಿರಲಿಲ್ಲ, ಹೊಂದಿದೆ ಸಾವಿರಾರು ವರ್ಷಗಳ ಪರಂಪರೆ ನಮ್ಮ ಹಿಂದೂ ಧರ್ಮಕ್ಕಿದೆ, ಆದರೆ ಬೌದ್ಧ ಧರ್ಮ ಬಂದ
ಬೇರೆ ಬೇರೆ ದೇಶಗಳೆಲ್ಲ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಚೈನಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಜಪಾನ್ ಇರ್ಬೋದು, ಕೊರಿಯಾ ಇರ್ಬೋದು, ಎಲ್ಲ ದೇಶಗಳು ಕೂಡ ನಾವು ಇಲ್ಲಿ ಕೂಡ ಅಶೋಕ್ ಚಕ್ರವರ್ತಿಯವರು ಕೂಡ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಇಡೀ ದೇಶವೇ ಬೌದ್ಧ ಧರ್ಮಕ್ಕೆ ಹೋಗ್ಬಿಡುತ್ತೆ. ಆದರೆ ಅವರು ಗಟ್ಟಿಯಾಗಿ ನಿಂತು ನಮ್ಮ ಧರ್ಮವನ್ನು ಉಳಿಸಿರುವಂಥದ್ದು ಆದಿ ಶಂಕರಾಚಾರ್ಯರು ಅಂತ ನಮಗೆಲ್ಲ ಅದ್ವೈತದ ಮೂಲಕ ಅವರ ಫಿಲಾಸಫಿ ಅದ್ವೈತ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಮ್ಮ ಧರ್ಮ ಹೊಂದಿದೆ ಅಂತ ನಾನು ಹೇಳಲೇಬೇಕಾಗ್ತದೆ. ನಾನು ಕೂಡ ಧರ್ಮದಲ್ಲಿ ಬಹಳ ಭಕ್ತಿದಾಯಕವಾಗಿ ಪ್ರತಿ ದಿವಸ ಕೂಡ ನಾನು ಪೂಜೆಯನ್ನು ಮಾಡುತ್ತೇನೆ. ಸಂಕಾಚಾರ್ಯರಿಗೆ ಅವರು ನಮ್ಮ ಗುರುಗಳನ್ನು ಕೇಳಿದ್ರಲ್ಲ, ಸಚಿವ ಸುಧಾಕರ್ ಹೇಳಿದ ಮಾತು ಸ್ಥಳೀಯ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿದೆ. ಇದರಲ್ಲಿ ಎಚ್ಚೆತ್ತ ಜಿಲ್ಲೆಯ ದಲಿತ ಸಂಘಟನೆಗಳು ಸಚಿವ ಸುಧಾಕರ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ಕೊಡುತ್ತಿದ್ದಂತೆ ಹುಷಾರಾದಂತಹ ಡಾಕ್ಟರ್ ಕೆ ಸುಧಾಕರ್ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟರು. ಆ ವಿಡಿಯೋದಲ್ಲಿ ಸ್ಪಷ್ಟೀಕರಣ ಕೊಟ್ಟ ಸುಧಾಕರ್, ನಾನು ಭಗವಾನ್ ಬುದ್ಧನ ಅನುಯಾಯಿ, ನನ್ನ ಮನೆಯಲ್ಲಿ ಇರುವುದೆಲ್ಲ ಬುದ್ಧನ ಪ್ರತಿಮೆಗಳೇ, ನಾನು MBBS ಮಾಡಿದ್ದ ಕಾಲೇಜು ಸಿದ್ಧಾರ್ಥ ಕಾಲೇಜಿನಲ್ಲಿ, ಹೀಗೆಂಬ ಹೆಮ್ಮೆ ನನಗಿದೆ. ಹೀಗೆಂದು ಸನಾತನ ಧರ್ಮದ ಉಳಿವಿಗಾಗಿ ಆದಿ ಶಂಕರಾಚಾರ್ಯರ ಕೊಡುಗೆ ಬಗ್ಗೆ ಹೇಳಿದ್ದನ್ನು ಅದನ್ನು ವಕ್ರೀಭವಿಸಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಕಾರ್ಯಕ್ರಮದಲ್ಲಿ ಅವರು ಹೇಳಿದ ವಿಡಿಯೋ ತುಣುಕುಗಳು ಅವರಿಗೆ ಸ್ಪಷ್ಟೀಕರಣ ಮಾಡಿದ ವಿಡಿಯೋಗೂ ಸಂಬಂಧವೇ ಇಲ್ಲ. ಮೊದಲು ಸಚಿವ ಸುಧಾಕರ್ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು, ಇಲ್ಲಾಂದರೆ ಇದೇ ತಿಂಗಳು 10ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾನ್ಯ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮೊನ್ನೆ ನಡೆದಂತಹ ದಿನಾಂಕ 27/2/2022 ಬ್ರಾಹ್ಮಣ್ಯರ ಸಮಾವೇಶದಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಬೌದ್ಧ ಧರ್ಮ ಎಂಬ ಅಪಾಯದಿಂದ ಭಾರತವನ್ನು ಕಾಪಾಡಿದ್ದು ಬ್ರಾಹ್ಮಣ್ಯರು ಅಂತ ಹೇಳಿಬಿಟ್ಟು ಒಂದು ಅವಹೇಳನಕಾರಿಯಾದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಬೌದ್ಧ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರದಂಥ ಏಕೈಕ ಧರ್ಮ ಬೌದ್ಧ ಧರ್ಮ. ಮಾನ್ಯ ಸಚಿವರಲ್ಲೊಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ ನಾನು. ಧರ್ಮಕ್ಕೂ ಧಮ್ಮಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಧರ್ಮ ಅಂದರೆ ಒಂದು ಜಾತಿಗೆ ಸೀಮಿತ, ಧಮ್ಮ ಅಂದರೆ ಇಡೀ ವಿಶ್ವಕ್ಕೆ ಸೀಮಿತ. ಇಡೀ ವಿಶ್ವಕ್ಕೆ ಸೀಮಿತವಾದಂಥದ್ದು ಧಮ್ಮ. ಅದು ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ಧಮ್ಮ. 16 ವರ್ಷಗಳ ರಿಸರ್ಚ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಧಮ್ಮವನ್ನು ಒಪ್ಪಿಕೊಂಡು ಲಕ್ಷಾಂತರ ಅನುಯಾಯಿಗಳೊಂದಿಗೆ 1956 ಅಕ್ಟೋಬರ್ 14 ಈ ಧಮ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಅನುಯಾಯಿಗಳಾದಂಥ ನಾವು ಇಡೀ ಭಾರತ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಬೌದ್ಧರ ಅನುಯಾಯಿಗಳಾಗಿದ್ದೀವಿ, ಬೌದ್ಧ ಧರ್ಮವನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಒಟ್ಟಲ್ಲಿ ಸುಧಾಕರ್ ಅವರ ಒಂದು ಸಮುದಾಯದ ಮತಗಳ ಓಲೈಕೆ ಮಾಡಲು ಹೋಗಿ ಇನ್ನೊಂದು ಸಮುದಾಯಗಳ ಮತಗಳನ್ನು ಆಪೋಸಿಟ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸ್ವತಃ BJP ಪಕ್ಷದ ಶಾಸಕರಾದ ಹರ್ಷವರ್ಧನ್ ಸಚಿವರ ಹೇಳಿಕೆಯನ್ನು ಖಂಡಿಸಿದ್ದು, ವಿಷಯ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಭೀಕರ ಯುದ್ಧ ನಡೆಯುತ್ತಿದ್ದು, ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನು ರಕ್ಷಿಸಿ ವಾಪಸ್ಸು ಕರೆಸಿಕೊಳ್ಳುವ ಕೆಲಸವಾಗುತ್ತಿದೆ. ಈ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ವಿದ್ಯಾರ್ಥಿನಿ ಪ್ರಜ್ವಲ್ ತವರಿಗೆ ಆಗಮಿಸಿದ್ದಾರೆ. ಮನೆಗೆ ಹಿಂತಿರುಗಿದ ಕಾಡಾ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ರವರು ವಿದ್ಯಾರ್ಥಿಯ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ವೇಳೆ ಪ್ರಜ್ವಲ್ ಮಾತನಾಡುತ್ತಾ, ನಮ್ಮ ಭಾರತ ಮನೆ ಮಗನಂತೆ ನೋಡಿಕೊಂಡಿದೆ, ನಮಗೆ ಪ್ರತಿ ಬಾರಿ ಕರೆ ಮಾಡಿ ನಮ್ಮ ಯೋಗಕ್ಷೇಮ ವಿಚಾರಿಸಿದೆ. ಇನ್ನು ಮಗನನ್ನ ಕಂಡ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಉಕ್ರೇನ್ನಲ್ಲಿ 4ನೇ ವರ್ಷದ MBBS ಶಿಕ್ಷಣವನ್ನ ಪಡೆಯುತ್ತಿದ್ದರು. ಇದೇ ವೇಳೆ ಉಕ್ರೇನ್ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ಓಕೆ, ವಾರ್ ನಡೆಯಕತ್ತೈತಿ, ಪಾಲಿಟಿಕ್ಸ್ ಅದಾರ, ಯಾರ್ದೋ ಕಂಟೆಂಟ್ ಕ್ರಿಯೇಟ್ ಆಗಕತ್ತದ, ಯಾರ್ದೋ ಪಾಲಿಟಿಕಲ್ ಹಂಗರ್ ಸ್ಯಾಟಿಸ್ಫೈ ಆಗ್ತದ, ಅದಾಗತ್ತದ. ಬಟ್ ಹುಡುಗರ ಕರಿಯರ್ ಕ್ವಶನ್ ಮಾಡ್ತಾರಲ್ಲ ಈಗ ಸದ್ಯ, ಯಾರು ಬಂದವ್ರ ಈಗ ಏನಂತಾರ, ನಮಗೆ 4 ಇಯರ್ಸ್ ಆಯ್ತು, 4 ಇಯರ್ಸ್ ಆಯಿತು. ಅದು ಎವರೇಜ್ 4th ಇಯರ್ ಸ್ಟೂಡೆಂಟಿಗೆ ಪರ್ ಡೇ ಅರೌಂಡ್ 1500 ಇಂಡಿಯನ್ ರುಪೀಸ್
ಪೇಮೆಂಟ್ ಲಾಸ್ಟ್ ನಾವು ಬರೋ ಒಂದ್ ದಿವಸ ಮೊದಲೇ ಅವ್ರು ಹೇಳಿದ್ರು ಓಕೆ ನಾವು ಪೇಮೆಂಟ್ ತಗೊಳ್ಳೋದಿಲ್ಲ ಬಟ್ ಯು ಹ್ಯಾವ್ ಟು ರಿವರ್ ಅಂತ. ನಾವು ಈ ಕಡೆ ಬಂದೋರಿ ಕ್ರೀವ್ ದಾಟಿ ನನ್ನ ಫ್ಲೈಟ್ ಹತ್ತಿ ಇಂಡಿಯಾ ಒಂದ್ ದಿವಸ ಅಷ್ಟೇ ನನಗೆ ನಾರ್ಮಲ್ ಶಾಂತಿ ಇತ್ತು ನೋಡ್ರಿ. ಆದ್ರೆ ಮರನೇ ದಿವಸದಿಂದ ಸ್ಟಾರ್ಟ್ ಆಗೋದ್ರಿ, ಬಾಂಬಿಂಗ್ ಆಗತೈತಿ, ಶೆಲ್ಲಿಂಗ್ ಆಗತೈತಿ, ಪ್ರಾಬ್ಲಮ್ ಬರ್ತಾವ, ಹುಡುಗರು ಆ ಕಡೆಯಿಂದ ಬಾರ್ಡರ್ ಹೋಗಾಕ ಸ್ಟಾರ್ಟ್ ಆಗ್ತಿತ್ತು. ಇದರಿಂದ ನಾವು ವೆಸ್ಟ್ ಸೈಡ್ ಏನು ಪ್ರಾಬ್ಲಮ್ ಇದೆ, ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಬಾರ್ಡರ್ ಬರ್ತೈತಿಲ್ಲ, ನಾವು ಇದ್ದ ಸಿಟಿ ಅಂತೂ ಇನ್ನ ಮಟ್ಟ ಒಂದು ಹೋಗಿದ್ದಿಲ್ಲ, ಆರ್ಮಿ ಬಂದಿಲ್ಲ, ಎಲ್ಲ ನಮ್ದು ಐತಿ. ಇನ್ಫ್ಯಾಕ್ಟ್ ನಾವು ಇದ್ದ ಸಿಟಿ ಲವೀವ್ ಚರ್ನಿವಿತ್ಸಿ ಇವೆಲ್ಲ ರೆಫ್ಯೂಜಿ ಸೆಂಟರ್ ಆಗ್ಯಾವ. ಪ್ರಜ್ವಲ್ ಅನ್ನುವಂಥ ವಿದ್ಯಾರ್ಥಿ ಕೊರಿಯಾದೊಳಗೆ ಮೆಡಿಕಲ್ ಸ್ಟಡೀಸ್ ಎಲ್ಲ ಹೋಗಿದ್ರು, ಅಲ್ಲಿ ವಾತಾವರಣ ಬಾಂಬಿಂಗ್ ಸ್ಟಾರ್ಟ್ ಆಗ್ತದೆ, ಇದು ಸ್ಟಾರ್ಟ್ ಆಗ್ತದೆ ಅನ್ನುವಂಥ ವಾತಾವರಣ ತಿಳಿದು ಅವರು ಅರ್ಲಿರ ಅಂದರೆ ಒಂದು ಎರಡು ಮೂರು ದಿವಸದಿಂದ ಸ್ಟಾರ್ಟ್ ಆಗೋಕ್ಕಿಂತ ಎರಡು ದಿವಸ ಮೊದಲೇ ನಮ್ಮ ಭಾರತ ದೇಶಕ್ಕೆ ಮರಳಿ ಬಂದಿದ್ದಾರೆ. ಅದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ನಮ್ಮ ಮತ್ತು ಉಳಿದ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ ಮತ್ತು ಅವ್ರ ಸ್ಟಡಿ ಯಾವ ರೀತಿ ಇದ್ದಾರೆ ಕೇಳಿಸೋಣ. ನಾವು ಮನೆಯಲ್ಲಿ ಅವರೆಲ್ಲ ತಮ್ಮ ಅಲ್ಲಿ ಯಾವ ರೀತಿ ಯುದ್ಧ ನಡೀತದೆ ಅನ್ನೋದನ್ನ ಎಲ್ಲ ವಿಚಾರಣೆಯನ್ನು ಹೇಳಿ ತಿಳಿಸಿದ್ದಾರೆ. ಅದಕ್ಕೆ ಅವರು ಸೇಫ್ ಆಗಿ ಬಂದಿದ್ದರಿಂದ ಅವ್ರಿಗೆ ಒಂದು ಶುಭಾಶಯನ ತಿಳಿಸ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವ್ರ ಪೇರೆಂಟ್ಸು ಎಲ್ಲ ಭಾಳ ಚಿಂತೆಯೊಳಗಿದ್ದರು. ಅವ್ರು ಬಂದಿದ್ದಕ್ಕೆ ಅವರೆಲ್ಲ ಖುಷಿಯಾಗಿದೆ. ಮುಂದೆ ಅವರೊಂದೆರಡು ಬೇಡಿಕೆ ಇದಾವೆ ಸರ್ಕಾರಕ್ಕೆ, ನಾವು ಮುಂದಿನ ವಿದ್ಯಾಭ್ಯಾಸ ಯಾವ ರೀತಿ ನಾವು ಮಾಡಬೇಕು, ಸರ್ಕಾರ ನಮ್ಗೆ ಯಾವ ರೀತಿ ನೆರವು ಕೊಡಬೇಕು ಅನ್ನುವಂಥ ಒಂದೆರಡು ಬೇಡಿಕೆ ಇದಾವೆ. ಅವ್ರು ಹೇಳಿದಾರೆ ಅದನ್ನು ಮುಖ್ಯಮಂತ್ರಿಯವರು ಮತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಜೋಡಿ ಮಾತಾಡಿ ಅವು ಏನು ಸಾಧ್ಯತೆ ನಮ್ಮ ಸರ್ಕಾರದಿಂದ ಹೆಲ್ಪ್ ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ಹತ್ತೊಂಬತ್ತು ಸ್ಟೂಡೆಂಟ್ಸನ್ನು ಯಾರೋ ಒಬ್ಬರು ಫೋರ್ತ್ ಇಯರ್ನಾಗ ಅದ, ಒಬ್ಬರು ಫಸ್ಟ್ ಇಯರ್ನಾಗ ಅದ, ಯಾರೋ ಥರ್ಡ್ ಇಯರ್ನಾಗ ಅದ, ಭಾಳ ಆದ್ರೆ ಪ್ರತಿ ಇಯರ್ನಾಗ ಒಂದು ಇಬ್ಬಿಬ್ಬರು ಹುಡುಗರನ್ನು ಇನ್ಕಾರ್ಪೊರೇಟ್ ಬಿಮ್ಸ್ ಗೌರ್ಮೆಂಟ್ ಕಾಲೇಜ್ ತೊಗೊಂಡು ಇಬ್ಬಿಬ್ಬರು ಹುಡುಗರನ್ನು ಸೇರಿಸ್ಕೊಂಡು ಅವ್ರ ಮುಂದೆ ಕಲ್ಸಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಗೌರ್ಮೆಂಟಿಗೆ ಪೇಮೆಂಟ್ ಬೇಕಂದ್ರು ವಿ ಕ್ಯಾನ್ ಪೇ, ಫೀಸ್ ತುಂಬೋದು. ಹಂಗೇನು ಪೇರೆಂಟ್ಸಿಗೆ ಭಾಳ ಕಷ್ಟ ಐತೆ ಅಂತ ಏನು ಪ್ರಾಬ್ಲಮ್, ಯಾಕೆ ಅಲ್ಲಿದ್ರು ನಾವು ತುಂಬತ್ತೇವೆ, ಇಲ್ಲಿದ್ರು ನಾವು ತುಂಬತ್ತೇವೆ. ಬಟ್ ನಾವು ಅಲ್ಲಿ ಹೋಗಿದ್ದು ಕ್ವಶನ್ ಮಾರ್ಕ್ ಇರೋದನ್ನ ಫೀಸು ಕರಿಕ್ಯುಲಮ್ ಅದರ ಸೇಮ್ ಎನ್ವೈರ್ಮೆಂಟ್ಸ್ ಅವ್ರು ನಮಗೆ ಇಲ್ಲಿ ಮಾಡಿಕೊಟ್ರೆ ನಾವು ಇಲ್ಲೇ ಮುಂದೆ ಓದಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಇಲ್ಲ ಗೌರ್ಮೆಂಟ್ ಮತ್ತು ಕೈ ಹಿಡಿದಿಲ್ಲ ಈವನ್ ಇಂಥ ಸಿಚುವೇಶನ್ನಾಗ ಅಂದ್ರು ನಾವು ಫೋರ್ಸ್ಫುಲಿ ವಾಪಸ್ ಯುರೋಪಿಗೆ ಹೋಗ್ಬೇಕಾಗ್ತದೆ ಡಿಗ್ರಿ ಮುಗಿಸ. ಡಿಗ್ರಿ ಅಂತೂ ಬಿಡಾಕ್ ಬರೋದಿಲ್ರಿ. ಅದಕ್ಕೆ ಬೆಟರ್ ನಮ್ಮ ಗೌರ್ಮೆಂಟ್ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ. ಅಫ್ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಐತಿ, ಸ್ಟೇಟ್ ಗೌರ್ಮೆಂಟ್ ಐತಿ, ಸೆಂಟ್ರಲ್ದವ್ರು ಹೇಳಿದಾಗ ಸ್ಟೇಟ್ ಕೇಳ್ತಾರೆ. ಬಟ್ ಒಂದ್ವೇಳೆ ನಮ್ಮ ಸಿ ಎಂ ಸ್ವಲ್ಪ ಪ್ರಾಕ್ಟಿಕಲಿ ವಿಚಾರ ಮಾಡಿ ನಮ್ಮ ಹುಡುಗರಿಂದ ಅದಕ್ಕೆ ಸರ್ ನಮ್ಮ ಹುಡುಗ ಈ ಕಡೆಯಿಂದ ಸೇಫ್ ಆಗಿ ಬಂದಾನ, ಅದಕ್ಕೆ ನಮಗೆ ಸಂತೋಷ ಅದ. ಆದ್ರೆ ಇವನು ಕೂಡ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಸಾವಿರಾರು ವಿದ್ಯಾರ್ಥಿಗಳು ಯುಕ್ರೇನಲ್ಲಿದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ಅತಿ ಕಷ್ಟದಲ್ಲಿ ಆ ಊಟ ನೀರು ಇಲ್ಲದೆ ಪಾಪ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಯುಕ್ರೇನ್ದಲ್ಲಿ ನಮ್ಮ ದೇಶದ ವಿದ್ಯಾರ್ಥಿಗಳು ಇದ್ದಾರೆ. ಅದಕ್ಕಾಗಿ ದಯಮಾಡಿ ಈ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟು ಅಂಥ ವಿದ್ಯಾರ್ಥಿಗಳನ್ನು ಬೇಗನೆ ಸುರಕ್ಷಿತವಾಗಿ ನಮ್ಮ ತಾಯಿನಾಡಿಗೆ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಹಾಂ, ಈ ಯುಕ್ರೇನ್ದಲ್ಲಿ ಅವನಿಗೆ ಅನಿಸಿತ್ತು ಯುದ್ಧ ಪ್ರಾರಂಭ ಆಗ್ಬೋದು ಪಪ್ಪ ಅಂತಗೇಸಿ ಹೇಳ್ತಿದ್ದ. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ, ಹಾಗಿದ್ರೆ ಬಂದುಬಿಡಪ್ಪ ಬೇಡ ಅಲ್ಲಿರೋದು ಅಂತಗೇಸಿ ಹೇಳಿದ್ದೀವಿ. ಆದರೆ ನಾವು ಹೇಳ್ತಿದ್ದ ಕ್ಲಾಸು ಇನ್ನೂ ಆನ್ಲೈನ್ ಇಲ್ಲ ಪಪ್ಪ, ಅಪ್ಲೈನ್ ಅದಾವ, ಆಮೇಲೆ ರೀವರ್ಕ್ ಮಾಡಬೇಕಾಗ್ತದೆ, ಪೇಮೆಂಟ್ ಕೊಟ್ಟು ರೀವರ್ಕ್ ಮಾಡಬೇಕಾಗ್ತದೆ, ತ್ರಾಸದ. ಅದಕ್ಕಾಗಿ ನಾನು ಇನ್ನೊಂದು ವೇಟ್ ಮಾಡ್ತೀನಿ, ವೇಟ್ ಮಾಡಿ ಬರ್ತೀನಿ ಅಂತಗೇಸಿ ಅಂದಿದ್ದ. ಆದರೂ ನಾವು ಏನು ಮಾಡಿದ್ದೀವಿ, ಪಾಸಿಬಲ್ ಮಾಡಿದ್ದೀವಿ, ಬೇಡ ಪರಿಸ್ಥಿತಿ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ, ಅದಕ್ಕಾಗಿ ನೀನು ಬಂದು ಬಿಡಪ್ಪ ಅಂತಗೇಸಿ ನಾವು ಪಾಸಿಬಲ್ ಮಾಡಿದ್ದೀವಿ. ಅದಕ್ಕಾಗಿ ನಮ್ಮ ಒಂದು ಇದಕ್ಕಾಗಿ ಅವನು ಸ್ಪಂದಿಸಿ ಬಂದಿದ್ದಾನೆ, ಅದಕ್ಕಾಗಿ ನಮಗೆ ಬಹಳ ಸಂತೋಷ ಆಯಿತು. ಲೋಕಾಯುಕ್ತ ಮತ್ತು ಎಸಿಬಿ ಇರುವುದು ಸಮಾಜದ ಕಟ್ಟ ಕಡೆಯ ನಾಗರಿಕರಿಗೆ ನ್ಯಾಯ ಕೊಡಿಸುವುದಕ್ಕೆ ಹಾಗೂ ಸರ್ಕಾರದ ಆದೇಶದಂತೆ ಹಿರಿಯ ನಾಗರಿಕರು ಕಚೇರಿಗಳಿಗೆ ಬಂದರೆ ಗೌರವ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಲೋಕಾಯುಕ್ತ ಡಿವೈಎಸ್ಪಿ ಕೆಪಿ ರವಿಕುಮಾರ್ ಗೌರಿಬಿದನೂರಿನಲ್ಲಿ ತಿಳಿಸಿದರು. ಇಂದು ನಗರದ ಹೊರವಲಯದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಸಾರ್ವಜನಿಕರಿಂದ ಬಂದಂತಹ ದೂರುಗಳನ್ನು ಪರಿಶೀಲನೆ ಮಾಡಿ ತಾಲೂಕಿನಾದ್ಯಂತ ಸುಮಾರು 19 ಅರ್ಜಿಗಳನ್ನು ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸಿ ಅದರಲ್ಲಿ ಮುಖ್ಯವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಅಕ್ರಮ ಮದ್ಯ ತಾಲೂಕಿನ ಹಳ್ಳಿಗಳಲ್ಲಿ
ಸಂಧಿಗಳಲ್ಲಿ ಬೀದಿಗಳಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ದುಪ್ಪಟ್ಟು ಬೆಲೆಗೆ ಮಾರಾಟ ಆಗುತ್ತಿದೆ. ನಕಲಿ ಮದ್ಯದ ಹಾವಳಿ ಹೆಚ್ಚಿದ್ದರೂ ಅಬಕಾರಿ ನಿರೀಕ್ಷಕರು ರಮೇಶ್ ರವರು ಜಾಣ ಕ್ರೂಡತನ ತೋರುತ್ತಿದ್ದಾರೆ. ಹೀಗೆಂದು ದೂರದಾರ ರೈತ ಮುಖಂಡ ಚಿಕಟಗೇರಿ ಶ್ರೀನಿವಾಸ್ ಸಭೆಗೆ ತಿಳಿಸಿದರು. ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಮಾಡಿಕೊಡ್ಬೇಕು. ಕೆಲವು ಸಾರ್ವಜನಿಕರು ನಮ್ಮ ಕಚೇರಿಗೆ ಬರ್ತಿರ್ತಾರೆ ಸರ್, ನಾವು ಸುಮಾರು ವರ್ಷಗಳಿಂದ ಸುಮಾರು ತಿಂಗಳಿಂದ ನಾವು ಇಂಥ ಕಚೇರಿಗೆ ಹೋಗ್ತಾ ಇರ್ತೀವಿ, ನಾವು ಎಷ್ಟು ಬಾರಿ ಹೋದ್ರೂ ನಮ್ಮ ಕೆಲಸ ಆಗ್ತಾ ಇಲ್ಲ, ದಯವಿಟ್ಟು ಈ ಬಗ್ಗೆ ನೀವು ಕ್ರಮ ತಗೊಳ್ರಿ ಅಂತೇಳಿ. ನಿಮಗೆ ಗೊತ್ತಿರಬೇಕು, ಎಲ್ಲ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬರೀ ಬಂದಂಥ ಸಾರ್ವಜನಿಕರಿಗೆ ಅವ್ರ ಕೆಲಸ ಮಾಡಿಕೊಡ್ಲಿಕ್ಕೆ ಏನಾದರೂ ಬೇಡಿಕೆಗಳನ್ನು ಇಟ್ಟರೆ ಅದೊಂದೇ ತಪ್ಪಂತ ತಿಳ್ಕೊಬಾರ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ನಿಗದಿತ ವೇಳೆಯಲ್ಲಿ ಮಾಡಿಕೊಡ್ತಿದ್ರೆ ಅದು ಸಹ ನಿರ್ಲಕ್ಷ್ಯ ಮತ್ತು ಅಧಿಕಾರ ದುರುಪಯೋಗದ ಲೆಕ್ಕದಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ. ಈ ಹಿಂದೆ ನಮ್ಮ ಲೋಕಾಯುಕ್ತದಲ್ಲಿ ಪಿ ಸಿ ಆಕ್ಟ್ ಅಂತೇಳಿ ನಾವು ಕ್ರಮ ತಗೊತಾ ಇದ್ವಿ, ಈಗ ಎ ಸಿ ಬಿಗೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕ್ರಮ ತೆಗೆದುಕೊಳ್ಳುವ ಕುರಿತು ಸರ್ಕಾರ ಅವರಿಗೆ ವಹಿಸಿಕೊಳ್ತಿದೆ. ಆದರೂ ಸಹ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳು ಬಂದರೂ ಸಹ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಫಸ್ಟು ಬಂದಂಥ ಸಾರ್ವಜನಿಕರಿಗೆ ಕೊಟ್ಟಂಥ ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿ ಆ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮೇಲೆ ಹೇಳಿದಂಥ ದೂರುಗಳು ನಿಜವೇ ಅಥವಾ ಸುಳ್ಳೆ ಅದರ ಬಗ್ಗೆ ನಾವು ಮನನ ಮಾಡಬೇಕು, ವಿಚಾರಣೆ ಮಾಡಿ ಅಂಥ ದೂರುಗಳೇನಾದರೂ ಬಂದರೆ ಕೂಡಲೇ ನಾವು ಮೇಲಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಎ ಸಿ ಬಿ ಘಟಕಕ್ಕೆ ನಾವು ವರ್ಗಾವಣೆ ಮಾಡ್ತೀವಿ. ನಗರಸಭೆ ವ್ಯಾಪ್ತಿಯ ಫುಟ್ಪಾತ್ ಒತ್ತುವರಿಯಾಗಿದ್ದು ಅವುಗಳನ್ನು ತೆರವುಗೊಳಿಸಲು ಅರ್ಜಿದಾರರು ಒತ್ತಾಯ ಮಾಡಿದರು. ದಲಿತ ಮುಖಂಡ ಬಾಲಪ್ಪ ನಗರದ ಹೊರವಲಯದಲ್ಲಿರುವ ಬಂಬೂ ಡಾಬಾ ಬಳಿ ಅಕ್ರಮವಾಗಿ ಜಲ್ಲಿ ಕೃಷಿ ನಡೆಸುತ್ತಿದ್ದು ಅದು ಅಕ್ರಮವಾಗಿ ಇದೆ, ಇದರಿಂದ ಪರಿಸರ ಮಾಲಿನ್ಯ ಆಗುತ್ತಿದೆ, ಈ ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕೆಂದು ಅರ್ಜಿ ನೀಡಿದರು. ಅದೇನು ಅವರು ಅಧಿಕಾರಿಗಳ ಇಲ್ಲ ಗೂಂಡಿರ ಈ ಅಕ್ರಮನ ಫಸ್ಟ್ ಬಯಲ್ಗೇಳಬೇಕು. ಇನ್ನು ಸಾರ್ವಜನಿಕರು ದೂರು ಕೊಡ್ತಾರೆ ಅಕ್ರಮ ಮಧ್ಯದಲ್ಲಿ ಅಂದ್ರೆ ಎಲ್ಲಿ ಕೊಡ್ತಾರೆ ಯಾರು ಕೊಡ್ತಾರೆ? ಗೋರಿಬಿದ್ನೂರು ತಾಲೂಕಿನ ಪ್ರತಿ ಒಂದು ಹಳ್ಳಿನಲ್ಲೂ ಅಕ್ರಮ ಮಧ್ಯ ಮಾರಾಟ ನಡೀತಾ ಇದೆ. ಇನ್ನು ತಹಶೀಲ್ದಾರ್ ಎಚ್ ಶ್ರೀನಿವಾಸ್ ಮಾತನಾಡಿ, ಮುಂದಿನ ತಿಂಗಳ ಒಳಗೆ ಎಲ್ಲವನ್ನೂ ಸರಿಪಡಿಸಲಾಗುವುದು. ಸುಮಾರು 2 ವರ್ಷಗಳ ಕಾಲ ಕೋವಿಡ್ ಆತಂಕವಿದ್ದು ಇದೀಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು ಎಂದರು. ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಡ್ವಾನ್ಸ್ ಆಗಿ ಎಲ್ಲರಿಗೂ ತಿಳಿಸ್ತಾರೆ. ಅವ್ರು ಮಾಡೋದು ಒಂದು ಕಡೆ, ಅವ್ರು ಮಾಡದೇ ಇದ್ರೂ ಕೂಡ ಎಲ್ಲ ಕಡೆ ನಾವು ಅಂಟಾಕಿದ್ದೀವಿ. ಎ ಸಿ ಬಿದಾಗ್ಬೋದು ಮತ್ತು ಲೋಕಾಯುಕ್ತದಾಗ್ಬೋದು, ಎಲ್ಲ ಕಡೆ ಅವ್ರ ಫೋನ್ ನಂಬರು ಮೇಲ್ ಐ ಡಿ ಎಲ್ಲ ಇದೆ. ಯಾವುದೇ ಅಧಿಕಾರಿ ನಿಮಗೆ ಮಾಡಿಲ್ಲ ಅಂತ ಹೇಳಿದ್ರೆ, ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ದೂರು ಕೊಡೋಕ್ಕೆ ಸರ್ವ ಸ್ವತಂತ್ರರು, ಅದರಲ್ಲೇ ನಿರ್ಣಯ ಮಾತಿಲ್ಲ. ಮತ್ತು ನಿಮ್ಗೆ ಯಾರಿಗಾದರೂ ದುಡ್ಡು ಅದು ಇದು ಡಿಮ್ಯಾಂಡ್ ಮಾಡಿದ್ರೆ ನೀವು ರೆಕಾರ್ಡ್ ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು, ಅದು ಕಾನೂನು ಪ್ರಕಾರ ತಂದೆ ಆದಂಥ ಒಂದು ಇದರಲ್ಲಿ ಕ್ರಮ ಕೈಗೊಳ್ತಾರೆ. ನಿಖರವಾಗಿ ನೀವು ಆಗೋ ಕೆಲಸ ಇದೆ, ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದೀರಿ, ಆಗೋ ಕೆಲಸ ಇದ್ದರೆ ಮಾಡಿಕೊಟ್ಬಿಡಿ, ಆಗೋದಿಲ್ಲ ಅಂದರೆ ಇಂಥ ಕಾರಣಕ್ಕೆ ಆಗೋದಿಲ್ಲ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಡಿ. ಅದು ಇಷ್ಟ ಆಗಿಯೂ ಕೆಲವರು ಸುಮ್ಮನೆ ದೂರುಗಳು ಕೊಡ್ತಾರೆ, ಆ ದೂರುಗಳಲ್ಲಿ ಯಾವುದೇ ಸತ್ಯಾಂಶ ಇರೋಲ್ಲ. ಆ ಸತ್ಯಾಂಶ ಎಂತ ಇರೋದು ಅದು ವೆರಿಫೈ ಮಾಡ್ತಾರೆ, ಅದು ಕ್ಲೋಸ್ ಆಗುತ್ತೆ ಸೆಕೆಂಡ್ರಿ. ಅದ್ರ ಬಗ್ಗೆ ದೂರು ಕೊಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಕೊಡೋದ್ರಲ್ಲಿ ಅವ್ರು ಏನು ನಮಗೆ ಅರ್ಜಿ ಕೊಡ್ತಾರೆ, ಈಗಲೂ ಸುಮಾರು ಜನ ಮನವಿ ಕೊಟ್ಟಿದ್ದಾರೆ, ವಿವಿಧ ಇಲಾಖೆಗಳಿಗೆ ವಿವಿಧ ಸಮಸ್ಯೆಗಳ ಬಗ್ಗೆ ಇದೆ. ಅಲ್ಲಿಂದ ನಮಗೆ ನಂಬರ್ ಆಗಿ ಬರುತ್ತೆ, ಬಂದಂತಾನೆ ಇಂದೆಟ್ಟು ಒಂದು 15 ದಿವಸದೊಳಗಡೆ ಆಗುತ್ತೆ ಅನ್ನೋಂಗಿದ್ರೆ ಮಾಡಿ ಕೊಟ್ಬಿಡಿ, ಆಗೋದಿಲ್ಲ ಅಂದರೆ ಇಂಥ ಕಾರಣಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರೆ ಪ್ರಕರಣ ಮುಕ್ತಾಯ ಆಗುತ್ತೆ. ಸರ್, ಇನ್ನು ಮುಂದೆ ತಾವು ಸರ್ ಹೆಚ್ಚಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಪಂಚಾಯತಿ ವೈಸ್ ಅಥವಾ ಗ್ರಾಮ ಪಂಚಾಯತಿ ವೈಸ್ ತಾವು ವ್ಯಾಪಕವಾಗಿ ಹಾಕ್ಕೊಳ್ತ ಹಾಕ್ಕೊಂಡು ದೂರುಗಳು ಸ್ವೀಕಾರ ಆಗಲಿ. ಒಟ್ಟಾರೆ ಉದ್ದೇಶ ಏನಪ್ಪ ಅಂದರೆ, ಸಾರ್ವಜನಿಕರಿಗೆ ಕೆಲಸಗಳು ಬೇಗ ಆಗಬೇಕು, ಯಾವುದೇ ಇದಿಲ್ಲದಂಗೆ ಬೇಗ ಆಗಬೇಕು ಅನ್ನೋದು ಒಂದೇ ಉದ್ದೇಶ. ಇನ್ನು ಸಭೆಯಲ್ಲಿ ಬಿಇಒ ಶ್ರೀನಿವಾಸಮೂರ್ತಿ, ಎಡಬಲಿ ಮೋಹನ್, ಆರ್ಐ ರವಿಕುಮಾರ್, ಎವಿ ಖಾದರ್ ಪಾಷಾ, ಲೋಕಾಯುಕ್ತ ಅಧಿಕಾರಿಗಳಾದ ಪಿಎಸ್ಐ ಮೇನ್, ಪಿಎಸ್ಐ ಮೋಹನ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಪಾವಗಡ ತಾಲೂಕಿನ ಬುಗಡೂರು ಗ್ರಾಮದಲ್ಲಿ ಸಮಗ್ರ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗ್ರಾಮ ವಾಸ್ತವ್ಯ ಹಮ್ಮಿಕೊಂಡು ಆ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸುವ ಕೆಲಸವನ್ನು ಪದಾಧಿಕಾರಿಗಳು ಮಾಡಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಮಂಗಳವಾರದಂದು ಪಾವಗಡ ತಾಲೂಕು ಸಮಗ್ರ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಮಾರ್ಗದರ್ಶಕರಾದ ಎಸ್ಆರ್ ರಾಘವೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ನಾಗಲಮಡಿಕೆ ಹೋಬಳಿ ಬುಗಡೂರು ಗ್ರಾಮದಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಟ್ರಸ್ಟ್ನ ಅಧ್ಯಕ್ಷರಾದ ಬಿಕೆ ಮುನಿಯಪ್ಪ ಮತ್ತು ಸಂಘಟನಾ ಕಾರ್ಯದರ್ಶಿ ಶಶಾಂಕ್ ಮತ್ತು ಟ್ರಸ್ಟ್ನ ಸದಸ್ಯರು ಹಾಗೂ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಜನ ಮತ ಕೊಟ್ಟಿದ್ದಾರೆ, ಓಟ್ ಹಾಕಿ ನಿಮ್ಮನ್ನ ಮೆಂಬರ್ ಮಾಡಿದ್ದಾರೆ. ಮೆಂಬರ್ ಮಾಡಿದ ಮೇಲೆ ನೀವೊಂದು ಬೆಳಗಿನ ಜಾವ ಒಂದು 5 ಗಂಟೆಯಿಂದ ಒಂದು 7 ಗಂಟೆ ತನಕ ಡ್ಯೂಟಿ ಮಾಡಬೇಕು. 6 ಗಂಟೆಗೆ ನಾವು ನಮ್ಮ ಟ್ರಸ್ಟರು ಅಂಗನವಾಡಿ ಕೇಂದ್ರದಲ್ಲಿ ಇರ್ತೀವಿ. ಬೆಳಗಿನ ಜಾವ 6 ಗಂಟೆಗೆ ಇದ್ದು ನಾವೇ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಮೆಂಬರ್ಗಳು ಮಾಡ್ಬೋದು, ಮಾಡ್ಬೋದಲ್ವಾ, ಮಾಡ್ತೀರಲ್ವಾ? ಇನ್ನು ಸಂಘಟನಾ ಕಾರ್ಯದರ್ಶಿ ಶಶಾಂಕ್ ಮಾತನಾಡಿ, ಬುಗಡೂರು ಗ್ರಾಮದಲ್ಲಿ ಒಂದು ದಿನ ಗ್ರಾಮ ವಾಸ್ತವ್ಯ ಹಮ್ಮಿಕೊಂಡಿದ್ದು ಬಹಳಷ್ಟು ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸಲು ಜನರಿಗೆ ಆಶ್ವಾಸನೆ ನೀಡಿದ್ದಾರೆ. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇಂದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಮತ್ತು ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ಕ್ಷೇತ್ರ ಅಭಿವೃದ್ಧಿಗೆ ಕ್ಷೇತ್ರದ ಹಾಲಿ ಜೆಡಿಎಸ್ ಶಾಸಕರು ನಮ್ಮನ್ನು ಬಳಸಿಕೊಳ್ಳುತ್ತಿಲ್ಲ. ಯಾವುದೇ ಕಾರ್ಯಕ್ರಮಗಳಿಗೂ ಬಿಜೆಪಿ ಮುಖಂಡರನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಸರ್ಕಾರ ತಮ್ಮ ಪಕ್ಷದೂ ಇದೆ, ಯಾವುದೇ ಕಾರಣಕ್ಕೂ ನಮ್ಮನ್ನು ಸ್ಥಳೀಯ ಶಾಸಕರು ಬಳಸಿಕೊಳ್ಳುತ್ತಿಲ್ಲ. ಇನ್ನು ಕ್ಷೇತ್ರದ ಅಭಿವೃದ್ಧಿ ಹೇಗೆ ಆಗುತ್ತದೆ ಎಂದರು. ಏನೇನು ಕಾರ್ಯಕ್ರಮಗಳಾಗಿದೆ, ಹೋರಾಟ ಮಾಡಿ ರಸ್ತೆ ಮಾಡಿಕೊಳ್ಬೇಕು, ಹೋರಾಟ ಮಾಡಿ ಕೂತ್ಕೊಳ್ಬೇಕಂತ. ಯಾವತ್ತಾರ ಒಂದು ದಿವಸ ನೀನು ಒಬ್ಬ ಮಾಜಿ ಶಾಸಕ ಇದೆಯ ಬಾರಪ್ಪ ಚಂದ್ರಣ್ಣ ನನ್ನ ಜೊತೆಗೆ ಅಂತ ಕರೆದ್ರೆ ಜನದ ಪರವಾಗಿ ಕರಿಬೇಕಾಗಿತ್ತು. ಅವರು ಅವ್ರಿಗೋಸ್ಕರ ಅವ್ರು ರಾಜಕೀಯ ಮಾಡ್ಕೊಳ್ಳಿ, ನಾನೇನು ಒಪ್ಕೊಳ್ತಾ ಇರಲಿಲ್ಲ, ಒಪ್ಕೊಳ್ತೀನಿ ಅದನ್ನು. ಆದರೆ ಕರಿಬೋದಾಗಿತ್ತಲ್ಲ, ಮುಖ್ಯಮಂತ್ರಿಗಳ ಹತ್ರ ಕಾಲು ಹಿಡಿದಿದ್ದೋ ಕೈ ಹಿಡಿದಿದ್ದೋ ಕೊಡಿ ಅಂತ ಕೇಳ್ತಾ ಇದ್ವಿ ನಾವು. ಆ ಶಕ್ತಿ ಇಲ್ವಾ? ಹಿಂದೆ 250-270 ಕಿಲೋಮೀಟರ್ ಟಾರ್ ಅನ್ನ ಹಾಕ್ಸಿದ್ವಿ ನಾವು. ಒಟ್ಟು 300-350 ಕೋಟಿ ದುಡ್ಡನ್ನ ಕೊಟ್ಟರು. ಸೈಕಲ್ ವಿತರಣೆ ಮಾನ್ಯ ಇವ್ರದ್ದು, ಅದು ಅವ್ರ ಆಸೆ ಯಾರ್ದಪ್ಪ ಅಂದ್ರೆ ಯಡಿಯೂರಪ್ಪ ನೋಡ್ದದು. ಸೈಕಲ್ ವಿತರಣೆ ದೊಡ್ಡ ಕಾರ್ಯಕ್ರಮ ಇದ್ರಲ್ಲಿ ಮಾಡಿದ್ವಿ ನಾವು. ಇವತ್ತು ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ವಿ, ಅವತ್ತು ಶಂಕುಸ್ಥಾಪನೆ ಹಾಕಿ. ಈ ಥರದ್ದು ಅನೇಕ ಕಾರ್ಯಕ್ರಮಗಳು ಮಾಡಿದಂಥವ್ರು ಯಾರೇ ಇರಲಿ, ಅಟ್ಲೀಸ್ಟ್ ಬನ್ನಿ, ನೀವು ಹೋಗೋಣ ಬನ್ನಿ. ನಿಮ್ಮ ಸರ್ಕಾರನೇ ಇರೋದು, ನೀವು ಬರಬೇಕಿದ್ದಕ್ಕೆ ಹೋರಾಟ ಮಾಡಬೇಕಿಲ್ಲ ಅಂದ್ರೆ ನನಗೆ ನಾನು ಹೇಳಬೇಕಾಗ್ತದೆ ಅಂತ ಹೇಳ್ಬೋದಾಗಿತ್ತಲ್ಲ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಎವಿ ನಾರಾಯಣಸ್ವಾಮಿ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಪಕ್ಷಕ್ಕೆ ಬಂದಿರುವುದು ಪಕ್ಷಕ್ಕೆ ಬಲ ಬಂದಂತಾಗುತ್ತದೆ. ದೇಶದಲ್ಲಿ ಮೋದಿರವರು ದೇಶದ ಅಭಿವೃದ್ಧಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಸಾಧನೆ ಜನರಿಗೆ ತಿಳಿಸಬೇಕೆಂದರು. ನಾವು ಒಮ್ಮೆ ಹಿಂದೆ ನೋಡ್ಬೇಕಾಗುತ್ತೆ. ಇವತ್ತು ಕ್ರಿಮನ್ ಶಾಪ್ನವರು ಅವರ ಅನೇಕ ಸಂಘಟನೆಗಳೊಂದಿಗೆ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅಲ್ಲೇ ಆಡಿದಂತ ಒಂದು 2 ಮಾತನ್ನ ನನ್ನ ಸಭೆ ಗಮನ ತರಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಸಕ್ಕರೆ ಹಾಲಿನ ಜೊತೆ ಸೇರಿದ್ರೆ ಯಾವ ರೀತಿ ಅದು ಕಾಣಿಸಲ್ವೋ, ಅದು ಕಾಣಿಸ್ತಾ ಇದ್ರೇನು ಹಾಲಿನ ರುಚಿ ಜಾಸ್ತಿ ಆಗುತ್ತೆ. ಸಕ್ಕರೆ ಸೇರಿದ್ರೆ ಯಾರಿಗೂ ಕಣ್ಣು ಕಾಣಿಸಲ್ಲ, ಆದ್ರೆ ಅದನ್ನ ಕುಡ್ದಾಗಷ್ಟೇ ಅದರ ಒಂದು ರುಚಿ ಗೊತ್ತಾಗೋದು. ಆ ರೀತಿಯಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಯಾರೇ ಸೇರ್ಪಡೆ ಆಗಲಿ, ಭಾರತೀಯ ಜನತಾ ಪಕ್ಷ ಅನ್ನೋ ದೊಡ್ಡ ಒಂದು ಸಮುದ್ರ ಹಾಲಿನ ಸಮುದ್ರದಲ್ಲಿ ಅವ್ರು ಬೆರೆತೋಗ್ತಾರೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಏನು ಅದು ಕಟ್ಟಿ ಬಂದಂತ ಒಂದು ತತ್ವ ಸಿದ್ಧಾಂತ ಇರ್ಬೋದು, ಅವುಗಳಲ್ಲಿ ಅನೇಕ ಜನ ಇವತ್ತು ಸೇರ್ಪಡೆ ಆಗ್ತಾರೆ. ಇವತ್ತು ನಮ್ಮ ರಾಷ್ಟ್ರದ ಮೋದಿ ಅವರು ಒಂದು ನಾಯಕತ್ವದಲ್ಲಿ ಇವತ್ತು ನೀವು ಯಾವುದೇ ವಿಷಯ ತಗೊಳ್ಳಿ, ಕರೋನಾನ ನಿಭಾಯಿಸಿದ ವಿಷಯ ಇರ್ಬೋದು, ಇವತ್ತು ಇಂಗ್ಲೆಂಡ್ನಿಂದ ನಮ್ಮ ಜನಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರೋ ವಿಷಯ ಇರ್ಬೋದು, ಯಾವುದೇ ವಿಷಯ ತಗೊಳ್ಳಿ, ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ನಾಯಕ ಅನ್ನೋ ಒಂದು ಹೆಗ್ಗಳಿಕೆನ ನಮ್ಮ ಮೋದಿ ಗೊತ್ತಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ತೊರೆದು ನನ್ನ ಜೊತೆ ಅನೇಕ ಮುಖಂಡರುಗಳು ಕಾರ್ಯಕರ್ತರುಗಳು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗೂ ತಾಲೂಕಿನಲ್ಲಿ ಪಕ್ಷದ ಎಲ್ಲರ ಜೊತೆ ಮತ್ತು ಎಲ್ಲರ ಸಹಕಾರದೊಂದಿಗೆ ಪಕ್ಷದ ಸಂಘಟನೆ ಮಾಡುವ ಕೆಲಸ ಮಾಡುತ್ತಿದೆ ಎಂದರು. ವಿಚಾರಣ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ನೀವು ಪಣ ತೊಟ್ಟು ತೆಗೆದುಕೊಳ್ಳಿದ್ದಾಗಿದ್ರೆ ಮುಂಬರುವ ಚುನಾವಣೆಗಳಲ್ಲಿ, ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಸ್ಥಳೀಯ
ಚುನಾವಣೆಗೆ ಬರ್ತಕ್ಕಂಥ ಪುರಸಭೆಗಳಿರ್ಬೋದು, ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ಬೋದು, ಮುಂಬರುವ ಸೊಸೈಟಿಗಳಲ್ಲಿರ್ಬೋದು, ಮುಂಬರುವ ಯಾವುದೇ ಪಂಚಾಯತ್ ಮತ್ತು ಇತರೆ ಎ ಪಿ ಎಂ ಸಿ ಇನ್ನೊಂದು ಮತ್ತೆ ಇರಲಿ, ಇವೆಲ್ಲ ಮೆಂಬರ್ ಆಗಲಿಕ್ಕೆ ಅವಕಾಶ ಆಗುತ್ತೆ, ಲೀಡರ್ಶಿಪ್ಪನ್ನು ಗುರುಸ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಎಲ್ಲರೂ ಎಮ್ ಎಲ್ ಎ ಆಗಲ್ಲ, ಒಬ್ಬರೇ ಒಬ್ಬ ಎಮ್ ಎಲ್ ಎ ಹಾಕೋದು, ನೀವೆಲ್ಲ ಎಮ್ ಎಲ್ ಎಗೆ ದುಡಿಯುವಂಥ ಸೇವಕರ ನೀವು, ಇಲ್ಲ ಕೆಲಸಗಾರ ಅಲ್ಲ, ನೀವು ಲೀಡರ್ಲೇ, ನಿಮ್ಮ ಲೀಡರ್ತ್ವ ಬೇಕು ಅಂತ ಹೇಳಿದ್ರೆ, ನಿಮ್ಮ ಲೀಡರ್ತ್ವ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಪಕ್ಷ ಬೆಳೆಸಬೇಕು. ಪಕ್ಷಕ್ಕಿಂತ ಮೊನ್ನೆ ಹಿರಿಯರಾದಂಥ ನಮ್ಮ ರಾಜ್ಯ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರೆ ಹೇಳ್ತಾರೆ, ಅಧ್ಯಕ್ಷ ಹೇಳ್ತಾ ಇದ್ದು ವ್ಯಕ್ತಿಗಿಂತ ನಾವು ಪಕ್ಷ ಮತ್ತೆ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿ. ಕರೆಕ್ಟ್, ದೇಶ ಇದ್ರೆ ಪಕ್ಷ, ಪಕ್ಷ ಇದ್ರೆ ನಾನು, ನಾನಿದ್ರೆ ಆಮೇಲೆ ಅಲ್ಲ, ನಾವು ನಾವು ಆಮೇಲೆ ಕೊನೆ ಆಗಿದೆ. ಆ ರೀತಿಯಲ್ಲಿ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಕೂಡ 30 ವರ್ಷದಿಂದ ನಾನು ಯಾವ ಜಿಲ್ಲಾ ಪಂಚಾಯತಿ, ಮಂಡಲ ಪಂಚಾಯತಿ, ಎಮ್ ಎಲ್ ಎ ಅಂದರೂ ಕೂಡ ಈ ಮೂರು ನನಗೇನು ಬದಲಾವಣೆ ಅನಿಸಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನಾನು ಮಜಾ ಮಾಡಿಕೊಂಡು ಇಲ್ಲ ಎಲ್ಲೋ ಬಿಸ್ನೆಸ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿದ್ದರೆ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ನಾನು ಸೇವೆ ಮಾಡ್ಕೊಂಡು ಬಂದೆ, ಅದಕ್ಕೆ ನಾನು ಇವತ್ತು ಸೇವಕನಾಗಿ ನಾನು ಬಂದಿದ್ದರೂ ಕೂಡ ನಾನು ನಿಮಗೆ ಸೇವಕ. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಕೆ ನಾಗೇಶ್, ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ತಾಲೂಕು ಮಂಡಲದ ಅಧ್ಯಕ್ಷರಾದ ಸುಂದರೇಶ್, ನಿಲೇರಿ ಮಂಜು ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಮೇಕೆದಾಟು ಯೋಜನೆಗೆ ಜಾರಿಗೆ ತರಲು ಹಿಂದಿನಿಂದ ಹೋರಾಟ ನಡೆಯುತ್ತಲೇ ಇದೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಈ ಕುರಿತಾದ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬರಪೀಡಿತ ಕೋಲಾರ ಜಿಲ್ಲೆಗಳಿಗೆ ಕುಡಿಯುವ ನೀರು ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಪಾದಯಾತ್ರೆಯ ಮೂಲಕ ಎಚ್ಚರಿಕೆ ಗಂಟೆ ನೀಡುತ್ತಿದ್ದೇವೆ. ಇನ್ನು ಕೋಲಾರ ಜಿಲ್ಲೆಗೆ ಡಿಪಿಆರ್ನಲ್ಲಿ ಅವಕಾಶ ನೀಡಿ ಬರಪೀಡಿತ ಕೋಲಾರ ಜಿಲ್ಲೆಗೆ ಮೇಕೆದಾಟು ನೀರು ಹರಿಸಬೇಕು. ಇನ್ನಾದರೂ ಮೇಕೆದಾಟು ಯೋಜನೆ ವಿಳಂಬ ಮಾಡಿದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಶಾಸಕ ಕೆವೈ ನಂಜೇಗೌಡರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮೇಕೆದಾಟು 2 ಯೋಜನೆಯ ಅನುಷ್ಠಾನದ ಪಾದಯಾತ್ರೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದು, ಈ ಸಮಾವೇಶಕ್ಕೆ ಮಾಲೂರು ತಾಲೂಕಿನಿಂದ ಸಾವಿರಾರು ಕಾರ್ಯಕರ್ತರನ್ನ ಕರೆದೊಯ್ಯುವ ವಾಹನಗಳಿಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೇಕೆದಾಟು ಯೋಜನೆಯಡಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪಾದಯಾತ್ರೆ ನಡೆಸುತ್ತಿದ್ದು, ಇದು ಐತಿಹಾಸಿಕ ಪಾದಯಾತ್ರೆ ಆಗಲಿದೆ. ಶತಾಯ ಗತಾಯ ನಮ್ಮ ಪಾಲಿನ ನೀರನ್ನ ನಾವು ಪಡೆದೇ ತೀರುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಜಿಲ್ಲೆ ಮತ್ತೆ ನಮ್ಮ ತಾಲೂಕು ಕೂಡ ಡಿಪಿಆರ್ ಸೇರಿಸಿಕೊಂಡು ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಈ ಮೇಕೆದಾಟು ನೀರು ನಮ್ಮಲ್ಲಿ ಹುಟ್ಟಿದ್ರು ಕೂಡ ನಮ್ಮಲ್ಲಿ ಬಂದಿದ್ರು ಕೂಡ ಅದು ತಮಿಳುನಾಡಿಗೆ ಹೋಗ್ತಾ ಇದೆ. ನಮಗೆ ಅವಕಾಶವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮುಂದೆ ಬರಬೇಕು ಅನ್ನೋ ಒಂದು ಕೂಗನ್ನು ಕೂಗೋದಕ್ಕಾಗಿ ನಮ್ಮ ತಾಲೂಕಿಂದ ಸಾವಿರಾರು ಕಾರ್ಯಕ್ರಮ ಹೋಗ್ತಾ ನಮ್ಮ ಹೋರಾಟ ಮೇಕೆದಾಟು ನೀರು ನಮ್ಮದು ನಮ್ಮ ಹಕ್ಕು, ನಮಗೆ ಆ ನೀರು ಕುಡಿಯೋ ನೀರು ಯೋಜನೆಗೆ ಅವಕಾಶ ಮಾಡಿಕೊಡಬೇಕು ಹೋರಾಟ ನಮ್ಮದೇ ಕೂಡ. ಮುಂದಿನ ದಿನಗಳಲ್ಲಿ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಸಹಕಾರ ಕೊಡದೇ ಇದ್ರೆ ಇನ್ನೂ ಉಗ್ರವಾದ ರೀತಿಯಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ಹೋರಾಟಗಳನ್ನು ನಮ್ಮ ಜಿಲ್ಲೆಯ ಜನತೆ ಕೂಡ ನಮ್ಮ ಈ ರಾಜ್ಯ ಸರ್ಕಾರಕ್ಕೆ ಕೊಡೋದ್ರಲ್ಲಿ ನಾವು ತುಂಬ ಶಕ್ತಿಯುತವಾಗಿದ್ದೇವೆ ಅನ್ನೋದನ್ನು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇವತ್ತು ನೋಡ್ತಾ ಇದ್ದೀರಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಲ್ಲಿ ಕೂಡ ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಅವರೇ ವೈಯಕ್ತಿಕವಾಗಿ ನಮ್ಮ ಬೆಂಬಲವನ್ನು ನಾವು ಕೂಡ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಈಗ ನೋಡಿಕೊಂಡು ನಮ್ಮ ಜಿಲ್ಲೆ ಬಿಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಸರ್ ಸಿವಿ ರಾಮನ್ ಅವರ ಜನ್ಮದಿನದ ಅಂಗವಾಗಿ ತುಮಕೂರಿನ ಶ್ರೀ ಚೈತನ್ಯ ಟೆಕ್ನೋ ವಿಭಾಗ 2 ಶಾಲೆಯಲ್ಲಿ ಇಂದು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಡಾಕ್ಟರ್ ಹುಲಿಕ ನಟರಾಜು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ, ಸರ್ ಸಿವಿ ರಾಮನ್ ಹುಟ್ಟುಹಬ್ಬದ ಆಚರಣೆಗೆ ಉತ್ತಮ ಬೆಲೆ ಸಿಗಬೇಕೆಂದರೆ ಅವರು ಹುಟ್ಟಿದ ದಿನವನ್ನು ವಿಜ್ಞಾನದ ದಿನವನ್ನಾಗಿ ಆಚರಿಸಿ ಆ ಮೂಲಕ ಸಿವಿ ರಾಮನ್ ರವರು ವಿಜ್ಞಾನಕ್ಕೆ ನೀಡಿದ ಒತ್ತಿಗೆ ಸಾರ್ಥಕತೆ ನೀಡಿದಂತಾಗುತ್ತದೆ ಎಂದರು. ಅದಕ್ಕೆ ಸರ್ ಸಿವಿ ರಾಮನ್ ದಿನಾಚರಣೆ ಬೇಡ, ವಿಜ್ಞಾನ ದಿನಾಚರಣೆಯನ್ನು ಮಾಡಿ, ಸೈನ್ಸ್ ಡೇ ಮಾಡಿ ಅಂತ ಹೇಳಿ ನಮ್ಮ ಸೈಂಟಿಸ್ಟ್ ಸಿವಿ ರಾಮನ್ ರವರಿಗೆ ಹೇಳ್ಕೊಟ್ಟು ಅಂದಿನಿಂದ ಇವತ್ತಿನವರೆಗೂ ನಾವು
ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಇಡೀ ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತಕ್ಕಂಥದ್ದು ನಂಬೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಂಬೋಣ ಅಂತ. ವಿತೌಟ್ ಪ್ರಾಕ್ಟಿಕಲ್ ನಾವೇನು ನಂಬೋದು ಬೇಡ ಅಂತ. ಎಕ್ಸಾಂಪಲ್, ನಿಮಗೆ ಹುಣಸೆ ಮರದ ಕೆಳಗಡೆ ದೆವ್ವ ಇದೆ ಅಂತ ಹೇಳಿದ್ರು. ಇಸ್ ಇಟ್? ಹುಣಸೆ ಮರದ ಕೆಳಗಡೆ ದೆವ್ವ ಯಾಕಿದೆ ಅಂತ ಹೇಳುವಂಥದ್ದು ಯಾವುದು ಸಬ್ಜೆಕ್ಟ್ ಅಂದ್ರೆ ಸೈನ್ಸ್. ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಅಲ್ಲಿ ಭಯ ಬರುತ್ತೆ, ಆತಂಕ ಬರುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀರಿ. ಅದಕ್ಕೆ ಯಾಕೆ ಡಿಪ್ರೆಷನ್ಗೆ ಹೋಗ್ತೀರಿ ನೀವು? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾಕೆ ಚೇಂಜ್ ಆಗುತ್ತೆ? ಏನ್ ರೀಸನ್ ಅಂತಂದ್ರೆ, ಅಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆ ನಡೆಯುತ್ತೆ, CO2 ಹೆಚ್ಚು ಬಿಡುಗಡೆ ಆಗತ್ತೆ. ಆ CO2 ಬಿಡುಗಡೆ ಆದಾಗ, ನಾವು ಹೆಚ್ಚು ಆ CO2 ಕುಡಿದಾಗ ಬ್ರೈನ್ ಅಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗತ್ತೆ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗತ್ತೆ. ಅದನ್ನ ಆ ಜನ ದೆವ್ವ ಅಂದ್ರು, ನಾವಿಲ್ಲಿ ಸೈನ್ಸ್ ಅಂತ ಹೇಳಿದ್ವಿ. ಇಷ್ಟೇ ರೀಸನ್. ಹಳ್ಳಿ ಮರದ ಕೆಳಗಡೆ ಹೋಗಿ ಅಲ್ಲಿ ದೇವರಿದೆ ಅಂತ ಹೇಳಿದ್ರು. ಇಸ್ ಇಟ್? ದೇವರಿದೆ ಅಂತ ಹೇಳಿದ್ರು. ಯಾಕೆ ದೇವರಿದೆ ಅಂತ ಹೇಳಿದ್ರು? ಅಲ್ಲಿ ಹಳ್ಳಿಯ ಎಲೆಗಳು ಜಾಸ್ತಿ ಇದೆ, ಅಲ್ಲಿ ಅಗಲ ಇದೆ, ಅಲ್ಲಿ ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗತ್ತೆ. ಆಕ್ಸಿಜನ್ ನಾವು ಕುಡಿದಾಗ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗಲ್ಲ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಲ್ಲ, ಅಲ್ಲಿ ನಾವು ನಾರ್ಮಲ್ ಆಗಿರ್ತೀವಿ. ಅದಕ್ಕೆ ಹಳ್ಳಿ ಮರವನ್ನು ಸುತ್ತಾಕಿ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಚೈತನ್ಯ ಟೆಕ್ನೋ ವಿಭಾಗದ ಎರಡರ ಮುಖ್ಯೋಪಾಧ್ಯಾಯರಾದ ಶಶಿಕಲಾ ಅವರು, ಕೋವಿಡ್ ನಂತಹ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿಲ್ಲ, ಆದರೆ ಈ ವರ್ಷ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುತ್ತಿದ್ದಾರೆ, ನಮಗೆ ತುಂಬಾ ಸಂತೋಷದ ವಿಚಾರವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಶಶಿಕಲಾ ಅಂತ ಹೇಳಿ, ಶ್ರೀ ಚೈತನ್ಯ ಟೆಕ್ನೋ ಶಾಲೆ ವಿಭಾಗ 2 ಇದರ ಪ್ರಾಂಶುಪಾಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸತತ 10 ವರ್ಷಗಳಿಂದ ನಾನು ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ತುಂಬಾ ಒಂದು ಹರ್ಷದ ದಿನ ನಮಗೆ, ನಮ್ಮ ಶಾಲೆಯಲ್ಲಿ ಈ ಒಂದು ಕೋವಿಡ್ ಆದ ನಂತರ ಶಾಲೆಯಲ್ಲಿ ಸಾಂಸ್ಕೃತಿಕವಾಗಿ ಹಾಗೇನೆ ಶೈಕ್ಷಣಿಕವಾಗಿ ಕೂಡ ನಾವು ಕೆಲವೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇದು ತುಂಬಾ ಹರ್ಷದ ವಿಚಾರ. ಇತ್ತೀಚೆಗೆ ನಾವು ಝೋನಲ್ ಲೆವೆಲ್ ಅಲ್ಲೂ ಕೂಡ ಐಕ್ವೆಸ್ಟ್ ಕಾರ್ಯಕ್ರಮಗಳನ್ನು ನಿಭಾಯಿಸಿಕೊಂಡು ಮಕ್ಕಳು ಅದರಲ್ಲಿ ಝೋನಲ್ ಲೆವೆಲ್ ಅಲ್ಲಿ, ಹಾಗೇನೆ ಇವ ಬಹುಮರುವ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಹರ್ಷದ ವಿಚಾರ ಇದು. ಕೋವಿಡ್ ನಮಗೆ ಯಾವುದೇ ರೀತಿಯ ಒಂದು ಅಡೆತಡೆಯನ್ನು ತಂದಿಲ್ಲ, ಶೈಕ್ಷಣಿಕವಾಗಿರ್ಬೋದು ಹಾಗೆ ಸಾಂಸ್ಕೃತಿಕವಾಗಿರ್ಬೋದು. ಸೊ ಇದು ನಮಗೆ ಒಂದು ತುಂಬಾ ಒಂದು ಹರ್ಷದ ವಿಚಾರ. ಯಾಕೆ ಅಂತಂದ್ರೆ, ಶ್ರೀ ಚೈತನ್ಯ ಬಿಲೀವ್ಸ್ ಇನ್ ಇಂಪಾರ್ಟಿಂಗ್ ದ ಕ್ವಾಲಿಟಿ ಎಜುಕೇಷನ್ ಇನ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಇವತ್ತಿನ ವಿಚಾರ ಹೇಳಬೇಕು ಅಂತಂದ್ರೆ, ನಾವು ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಹಾಗೂ ಮ್ಯಾಥ್ ಎಕ್ಸ್ಪೋ ಈ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೇ ವೇಳೆ ಶ್ರೀ ಚೈತನ್ಯ ಟೆಕ್ನೋದ AGM ರಮಾರಾವ್ ಮಾತನಾಡಿದರು. ಇಲ್ಲಿ ಶ್ರೀ ಚೈತನ್ಯ ಸ್ಕೂಲ್ ಟೆಕ್ನೋ ಸ್ಕೂಲ್ಸ್ AGM ಆಗಿ ಇದ್ದೀನಿ. ಇಲ್ಲಿ ಆಫ್ಟರ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್ ಕೋವಿಡ್ ರಿಯಲಿ ಗ್ರೇಟ್ ಮೂಮೆಂಟ್ಸ್ ವಿ ಆರ್ ಫೀಲಿಂಗ್ ವೆನ್ ದ ಚಿಲ್ಡ್ರನ್ ಆರ್ ಎಂಟರ್ ಫಿಸಿಕಲಿ. ರಿಯಲಿ ದೀಸ್ ಆರ್ ದ ಗ್ರೇಟ್ ಮೂಮೆಂಟ್ಸ್ ವಿ ಆರ್ ಎಂಜಾಯಿಂಗ್ ವಿತ್ ದ ಚಿಲ್ಡ್ರನ್. See, the programs what the last week we are conducted, IQuest, and now Science Expo, this Maths Day, these all events really give a good boost up to all staff, and the regenerating the system, especially the children are really coming to a good track after a long 2 years this COVID duration. Really, we also as a Chaitanya, as a education, part of the education, we did a great job, we believe. Last 2-3 years, our results are already proved. In Sri Chaitanya got so many NTSC selections and district top marks also Sri Chaitanya secured, Sri Chaitanya students secured. This all will happen because of our team, that is our principals and our team, other teachers, these all. ಇನ್ನು ಸಂದರ್ಭದಲ್ಲಿ ಪೋಷಕರು ಸಹ ತಮ್ಮ ಸಂತಸ ವ್ಯಕ್ತಪಡಿಸಿದರು. ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ ನಂತರ ತುಂಬಾ ಉತ್ಸಾಹಕರಾಗಿ ಪಾಠಗಳನ್ನು ಆಲಿಸುತ್ತಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು, ಪೋಷಕರುಗಳು, ನಾವುಗಳು ಸಹಕಾರವನ್ನು ನೀಡಬೇಕೆಂದರು. ಹಲೋ ಎವ್ರಿವನ್, ನನ್ನ ಹೆಸರು ಅನುಜಾ ಅಂತ. ನನ್ನ ಮಗಳು ಇಲ್ಲಿ ಆಲ್ಮೋಸ್ಟ್ LKG ಓದ್ತಾ ಇದ್ದಾಳೆ, ಪರಿಣಿತಾ ಆರಾಧ್ಯ ಅಂತ. ಎಜುಕೇಷನ್ ತುಂಬ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್ ಇಸ್ ವೆರಿ ಗುಡ್, ಆ್ಯಂಡ್ ಪಂಕ್ಚುಯಾಲಿಟಿ, ಟೀಚರ್ಸ್ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೈರಿ ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗಿದ್ದಾರೆ ಮಕ್ಕಳು.
ಟೀಚರ್ ಕೋಆಪರೇಷನ್ ತುಂಬ ಚೆನ್ನಾಗಿದೆ ಏನಕ್ಕೆ ಆಗಲಿ ನಾನು ಯಾವಾಗಲೇ ಕಾಲ್ ಮಾಡಿದ್ರೂ ಪಿಕ್ ಮಾಡಿ ಕೋಆಪರೇಟ್ ಮಾಡ್ತಾರೆ ಯಾವುದೇ ಡೌಟ್ ಇದ್ರೂ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ತುಂಬ ಇಂಪ್ರೂವ್ ಆಗಿದ್ದಾರೆ ಮಕ್ಕಳು ಸೊ ವಿ ಕ್ಯಾನ್ ಸೀ ದ ಡಿಫ್ರೆನ್ಸ್ ಇಯರ್ ಆನ್ ಇಯರ್ ಹಲೋ ನನ್ನ ಹೆಸರು ಅಶ್ವಿನಿ ಅಂತ ನನ್ನ ಮಕ್ಕಳು ವೈಷ್ಣವಿ ಮತ್ತು ವರ್ಷಿಣಿ ದಾತ್ರಿ ಆಮೇಲೆ ಪ್ರೀತಮ್ ಅಂತೇಳಿ ಇದೇ ಸ್ಕೂಲಲ್ಲೇ ಓದ್ತಾ ಇದ್ದಾರೆ ಅವ್ರು ಬಂದುಬಿಟ್ಟು ಥರ್ಡಿಂದ ಟೆಂತ್ ಓದ್ತಾರೆ ಹೇಳು ವೈಷ್ಣವಿ ಥರ್ಡಿಂದ ಓದ್ತಾ ಇದ್ದಾಳೆ ನೆಕ್ಸ್ಟ್ ಯು ಕೆ ಜಿಯಿಂದ ವರ್ಷಿಣಿ ಅಂತ ಓದ್ತಾ ಇದ್ದಾಳೆ ಆಮೇಲೆ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಆಗಿರೋದು ದಾತ್ರಿ ಮತ್ತು ಪ್ರೀತಮ್ ಅಂತ ಓದ್ತಾ ಇದ್ದಾರೆ ಇದರಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿದೆ ಟೀಚರ್ಸು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಈಗ ಎಲ್ಲ ಸ್ಕೂಲಲ್ಲಿ ನೋಡಿರ್ಬೋದು ನೀವು ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ 2 ವರ್ಷದಿಂದ ಬಟ್ ಈ ಸ್ಕೂಲಲ್ಲಿ ಮಾತ್ರ ಫಿಸಿಕಲ್ ಕ್ಲಾಸ್ ಹೆಂಗಿರುತ್ತೋ ಅದೇ ಥರನೇ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಕ್ಕಳನ್ನು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ ಆಮೇಲೆ ಯಾವುದೇ ಮಕ್ಕಳಿಗಾಗಲಿ ಸ್ಟೇಜ್ ಫಿಯರು ಖಂಡಿತ ನಾವಿಲ್ಲಿ ಸ್ಟೇಜ್ ಫಿಯರ್ ಕಾರಣಕ್ಕೆ ಸಿಗಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಹುಲಿಕಲ್ ನಟರಾಜ್ ಎಂಜಿಎಂಆದ ರಾಮರಾವ್ ಮುಖ್ಯೋಪಾಧ್ಯಾಯರಾದ ಶಶಿಕಲಾ ಮತ್ತಿತರರು ಹಾಜರಿದ್ದರು ಅಂಜನ್ ಕುಮಾರ್ ಅಮುಕ್ ಟಿವಿ ತುಮಕೂರು ಮಧುಗಿರಿ ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಆದಿಯಿಂದಲೂ ನೆಲೆಸಿಕೊಂಡು ಬಂದಿರುವ ಶ್ರೀ ಉದ್ಭವ ಬಂಗಾರು ಕಾಟಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಜೃಂಭಣೆಯಿಂದ ಆಚರಿಸಲಾಯಿತು ವಾಡಿಕೆಯಂತೆ ಈ ಬಾರಿಯೂ ದೇವಸ್ಥಾನದ ಟ್ರಸ್ಟ್ ಭಕ್ತ ಮಹಾಶಯರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಬಾರಿಯೂ ಜಾತ್ರೆ ಪ್ರಯುಕ್ತ ಎಲ್ಲ ವಿಧಿವಿಧಾನಗಳನ್ನು ಆಚರಿಸಲಾಯಿತು ಅದರಲ್ಲಿಯೂ ವಿಶೇಷವಾಗಿ ಗುರುವಾರದಂದು ದೇವಾಲಯದ ಪ್ರಾಂಗಣದಲ್ಲಿ 101 ಪೂಜೆಯನ್ನ ವಿದ್ಯುಕ್ತವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಜನ ದೂರದಿಂದ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಎಂತಹ ಬರಗಾಲದಲ್ಲೂ ಸಹ ಜಾತ್ರೆಯ ಆಚರಣೆಗಳು ನಿಲ್ಲದೆ ನಡೆದುಕೊಂಡು ಬಂದಿರುವುದು ಈ ಜಾತ್ರೆಯ ವಿಶೇಷ ಗ್ರಾಮದ ಪ್ರತಿ ಮನೆಯಲ್ಲೂ ಹಬ್ಬ ವಾತಾವರಣ ಮನೆಗಳನ್ನೆಲ್ಲ ಸುಣ್ಣ ಬಣ್ಣ ಮಾಡಿ ಸಿಂಗರಿಸಿಕೊಂಡು ಊರಿಗೆ ಊರೇ ಜಾತ್ರೆಯ ಸಡಗರದಲ್ಲಿ ಮುಳುಗಿತ್ತು ಈ ದೇವಸ್ಥಾನದ ಒಕ್ಕಲು ಮತ್ತು ಸಕಲ ಕರ್ನಾಟಕ ಸರ್ಕಾರದ ಆಡಳಿತಾಧಿಕಾರಿಗಳಾದ ಚಿಕ್ಕಮಾಲೂರಿನ ಎಲ್ಸಿ ನಾಗರಾಜು ತಮ್ಮ ತಂದೆ ತಾಯಿಯವರ ನೆನಪಿಗಾಗಿ ದಶಕಗಳಿಂದಲೂ ಜಾತ್ರೆಯ ಉಸ್ತುವಾರಿ ವಹಿಸಿಕೊಳ್ಳುವುದರ ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ನಡೆಸಿಕೊಂಡು ಬಂದಿದ್ದಾರೆ ಬಹಳ ಪುರಾತನ ದೇವಾಲಯವಾದ ಇಲ್ಲಿ ಬಹಳ ಹಿಂದಿನಿಂದಲೂ ಜಾತ್ರೆ ನಡೆಯುತ್ತಾ ಬಂದಿದ್ದರೂ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ ಎತ್ತಿನ ಗಾಡಿಗಳಲ್ಲಿ ಮತ್ತು ನಡೆದುಕೊಂಡು ಜಾತ್ರೆಗೆ ಬರುವವರು ಬುತ್ತಿ ತರಬೇಕಿತ್ತು ದೇವರ ಅನುಗ್ರಹದಿಂದ ನಮ್ಮ ಜನಮುಖಿ ಸಂಸ್ಥೆ ಆಶ್ರಯದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಸುತ್ತಿದ್ದೇನೆ ಇದೇ ರೀತಿ ಮುಂದೆಯೂ ಸಹ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನೆರವೇರಬೇಕಿದೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಬಂಗಾರು ಕಾಟಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇದೆ ಇದು ಶಿವರಾತ್ರಿಯ ಆದ ಒಂದು ದಿನ ಬಿಟ್ಟು ಈ ಜಾತ್ರೆ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಅವತ್ತು 101 ಇದೆ ಮತ್ತು ದಾಸೋಹದ ಕಾರ್ಯಕ್ರಮ ಇದೆ ಆದರೆ ಈ ಜಾತ್ರೆ 9 ದಿನಗಳ ದೇವಸ್ಥಾನ ಏನು ಅವತ್ತು ಶಿವರಾತ್ರಿ ಮಹಾಶಿವರಾತ್ರಿ ದಿನ ಇದೆ ಅದಕ್ಕೆ 9 ದಿನಗಳ ಮೊದಲೇ ಈಗ ಸಂಬಂಧಪಟ್ಟಂಥ ಏನು ಬುಡಕಟ್ಟಿನ ಜನಾಂಗದ ಮನೆಗಳಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು ಬಣ್ಣ ಹಾಕುವಂಥದ್ದು ಅವರವರ ಮಟ್ಟಿಗೆ ಅದನ್ನು ಶೃಂಗಾರ ಮಾಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ 9 ದಿನಗಳು ಏನು ಶಿವರಾತ್ರಿ ಹಿಂದಿನ ದಿನ ಇದೆ ಅವತ್ತಿಂದ ಅವರು ಯಾವುದೇ ರೀತಿ ಮಾಂಸಾಹಾರವನ್ನು ತಿನ್ನದೆ ವರ್ಜಿಸ್ತಾರೆ ಈ ಬುಡಕಟ್ಟಿನ ಜನಾಂಗ ಮಾಂಸಾಹಾರವನ್ನು ತಿಂದು ಸಹ ಈ ಒಂದು ವಿಶೇಷವಾಗಿ ಪೂಜೆ ಹಿನ್ನೆಲೆಯಲ್ಲಿ 9 ದಿನ ಮತ್ತು ಯಾವುದೋ ಒಂದು ಆಹಾರವನ್ನು ನಿಷಿದ್ಧ ಇದೆ ಈ ಜಾತ್ರೆ ಆದ 9 ದಿನಗಳ ನಂತರ ಇವತ್ತು 101 9 ದಿನಗಳು ತಿನ್ನೋದಿಲ್ಲ ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಂಥ ಪದ್ಧತಿ ವಿಶೇಷವಾಗಿ ಇದು ಬಂಗಾರ ಕಾಟಮಲಿಂಗೇಶ್ವರ ಬಂಗಾರದ ಒಂದು ಕಿರೀಟವನ್ನು ಕವಚವನ್ನು ಹಿಂದೆ ಯಾರೋ ದಾರಿಗಳು ಮಾಡಿರುವಂಥದ್ದು ಇದು ಈ ಪ್ರದೇಶದಲ್ಲಿ ಉದ್ಭವ ಆಗಿರುವಂಥ ಒಂದು ಲಿಂಗ ಇದನ್ನು ಚಿಕ್ಕಮಾಲೂರು ಕೊಂಡವಾಡಿ ಸಂಬಂಧಪಟ್ಟಂಥ ಈ ಒಂದು ದೊಡ್ಡಮಾಲೂರು ಕಂಸಾರಳ್ಳಿ ಯಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿರವರು ಬಂದಿದ್ದ ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ಇಂತಹ ದೇವತಾ ಕಾರ್ಯಗಳು ಜಾತ್ರಾ ಮಹೋತ್ಸವಗಳು ನಡೆಯುವುದರಿಂದ ಜನರಲ್ಲಿ ಪರಸ್ಪರ ಧಾಮರಸ್ಯ ಬಾಂಧವ್ಯಗಳು ಬೆಳೆಯುತ್ತವೆ ಎಂದು ನುಡಿದರು ಮಧುಗಿರಿಯ ಓಂಕಾರಾನಂದನಾಥ ಸ್ವಾಮೀಜಿ ಕೊರಟಗೆರೆಯ ಮಾಜಿ ಶಾಸಕ ಸುಧಾಕರ್ ಲಾಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಕೆ ಮಂಜುನಾಥ್ ಕೊಂಡವಾಡಿ ಚಂದ್ರಶೇಖರ್ ತುಂಗೊಟ್ಟಿ ರಾಮಣ್ಣ ಕೆಂಚಮಾರಯ್ಯ ರಂಗನಾಥ್ ದೊಡ್ಡಯ್ಯ ಗೋಪಾಲರಾವ್ ಶಂಕರ್ ಶೆಟ್ಟಿ ಬಿಕೆ ಪ್ರಕಾಶ್ ಕೊಂಡವಾಡಿ ಶಿವರಾಮ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು 7 ಊರಿನ ಬುಡಕಟ್ಟಿನ ಜನಾಂಗ ಇದನ್ನು ಇಂದಿನಿಂದ ಆಚರಿಸ್ಕೊಂಡು ಬರುವಂಥದ್ದು
ಬಂಡವಾಡಿಯಿಂದ ಬಹಳ ದೂರದಲ್ಲಿ ಹಿಂದೆ ಅಂತ ಗಿಡ ಮರಗಳ ಮಧ್ಯೆ ಇದ್ದಂಥದ್ದು ಇದು ಅದಕ್ಕೆ ಆದಿವಾಸಿ ಬುಡಕಟ್ಟು ಜನಾಂಗ ಆಗಿರೋದ್ರಿಂದ ಅಂತ ಆ ಒಂದು ಹೆಸರಿಂದ ನಾವು ಕರೆಯುವಂಥ ಪ್ರಯತ್ನ ಮಾಡಿದ್ವಿ. ಭಾಳ ಹಿಂದಿನ ದಿನಗಳಲ್ಲಿ ಇಲ್ಲಿಗೆ ಬರ್ತಿದ್ದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಂಥ ನಮ್ಮ ಕಟ್ಟ ಕಾರ್ಪಣ್ಯಗಳಿಗೆ ಅಂತಿಮವಾಗಿದ್ದಂಥ ದೇವಸ್ಥಾನ ಇದೆ. ಅನಾರೋಗ್ಯದ ಸಂದರ್ಭದಲ್ಲೂ ಸಹ ಆಸ್ಪತ್ರೆಗಳಿಗೆ ಹೋಗದೆ ಇರುವಂಥ ಆ ಮೌಟ್ಯದಲ್ಲೂ ಸಹ ಈ ದೇವಸ್ಥಾನ ಕೆಳಗಡೆ ಹರಕೆ ಹೊರುವಂಥದ್ದು ಈ ದೇವರು ಏನು ಶಿವರಾತ್ರಿ ದಿನ ಸಂಬಂಧಪಟ್ಟಂಥ ಬಂಡವಾಡಿಯಲ್ಲಿಲ್ಲ ಇಲ್ಲಿಗೆ ಆ ದೇವರನ್ನು ಮೆರವಣಿಗೆ ತರ್ತ ಮೆರವಣಿಗೆ ತರಬೇಕಾದ್ರೆ ಎಲ್ಲ ಆಯಿಗಾರರ ಮುಖಾಂತರ ಮೆರವಣಿಗೆ ಬರುವಂಥದ್ದು ನಡೆಮುಡಿ ಹಾಕ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅದು ದೇವರ ಕೆಳಗಡೆ ಬೀಳುವಂಥದ್ದು ತಮ್ಮ ಭಕ್ತಿಯನ್ನು ನಿವೇದನೆ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ಭಾಳ ಹಿಂದಿನಿಂದಲೂ ಪ್ರಚಾರವನ್ನು ನಡ್ಕೊಂಡಿದೆ. ಭಾಳ ಹಳೆಯ ಪುರಾತನವಾದ ದೇವಸ್ಥಾನ, ಬಹುಶಃ ನಮ್ಮ ತಾತ ಮುತ್ತಾತ ತಂದೆ ಎಲ್ಲರ ಕಾಲದಲ್ಲಿ ನಡ್ಕೊಂಡು ಬಂದಿರೋದು. ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಆಧುನಿಕ ಸ್ಪರ್ಶ ಕೊಟ್ಟು ಅದನ್ನು ಸ್ವಲ್ಪ ಬದಲಾಗಿದ್ದೇವೆ. ಬಹುಶಃ ಹಿಂದೆ ಇದ್ದಾಗ ಹಳ್ಳಿಗಳಲ್ಲಿ ಗಾಡಿಗಳ ಮುಖಾಂತರ ಬರುವ ಈ ದೇವಸ್ಥಾನ ಮಣ್ಣಿನ ದೇವಸ್ಥಾನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ನಾಲ್ಕು ತುಂಡುಗಳು ಇಟ್ಕೊಂಡು ಅನ್ನವನ್ನು ಬೇಯಿಸುವಂಥದ್ದನ್ನು ನಾವು ನೋಡಿದ್ವಿ. ಆ ಅನ್ನ ಬೇಯಿಸಿಕೊಂಡು ಕೆಲವರು ಬಾಣಂತಿಯರು ಬಡವರು ಅನ್ನವನ್ನು ಪಡ್ಕೊಂಡು ತಿಂತಿದ್ದಂಥದ್ದು 3 ದಿನ ಉಪವಾಸವೇ, ಯಾಕಂದರೆ ಅವತ್ತು ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದಿಲ್ಲ, ಉಪವಾಸವೇ ದೇವರ ಅರಿಕೆಯನ್ನು ತೀರಿಸುವಂಥ ಕಾಲ ಇತ್ತು. ಇದನ್ನು ಮನಗಂಡು ನಾವೇನು ಮಾಡಿದ್ವಿ, ಇದನ್ನು ಇನ್ನೊಂದಷ್ಟು ಜನಕ್ಕೆ ಅನ್ನದಾಸೋಹ ಮಾಡಬೇಕು. ನಮ್ಮ ಜನಮುಖಿ ಸಂಸ್ಥೆ ಏನಿದೆ, ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಭಕ್ತರಿಗೆ ನೆಲಮಂಗಲದ ಜನಮುಖಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನರವರ ಸವಿ ನೆನಪಿಗಾಗಿ ಗುರುವಾರದಂದು ಇಡೀ ದಿನ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಶ್ರೀ ಬಂಗಾರು ಕಾಟುಮಲಿಂಗೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಜಾತ್ರೆಯ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದವು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.